ಪಡ್ತಕ್ಕಂಥ ಒಂದು ಅಂಗಡಿಯನ್ನು ಇವತ್ತು ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀಮತಿ ತಾರಾ ಅವರು ಇವತ್ತು ನನ್ನ ಕ್ಷೇತ್ರದಲ್ಲಿರ್ತಕ್ಕ ಈ ಮಳಿಗೆಯನ್ನು ಏನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯನ ಕೊಡ್ತೇನೆ. ಮತ್ತು ಈ ಥರ ಅಂಗಡಿಗಳು ಎಲ್ಲ ಬಡಾವಣೆಗಳಿಗೂ, ಪ್ರತಿಯೊಂದು ಬಡಾವಣೆಗಳಲ್ಲೂ ಈ ಅಂಗಡಿಗಳು ಇದ್ದರೆ ಜನಕ್ಕೆ ಅನುಕೂಲ ಆಗುತ್ತೆ. ಇವತ್ತೇನು ಅಂಗಡಿ ಓಪನ್ ಮಾಡಿದರೆ ನನ್ನ ಕುಟುಂಬಕ್ಕೂ ಭಾಳ ಹತ್ತಿರವಾಗಿರೋರು, ಅವರ ವ್ಯಾಪಾರ ವೃದ್ಧಿ ಆಗಲಿ, ಬರ್ತಕ್ಕಂಥ ಗ್ರಾಹಕರಿಗೆ ಅತ್ಯುತ್ತಮವಾದ ತಿಂಡಿಗಳನ್ನು ಕೊಡಲಿ ಅಂತ ಅಂದ್ಬಿಟ್ಟು ನಾನು ಬಯಸ್ತೇನೆ. ಹೊಸ ನಮ್ಮ ನನಿರು ಹೋಟೆಲಲ್ಲಿ ಇವತ್ತು ಒಂದು ಹೊಸ ಔಟ್ಲೆಟ್ ಮಾಡಿದ್ದೀವಿ. ನಮ್ಮ ಸರ್ ಅವರ ಒಂದು ಆಶೀರ್ವಾದಗಳೊಂದಿಗೆ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿದರೆ ತುಂಬ ಖುಷಿ. ಮತ್ತು ಅಶ್ವಿನಿ ಮೇಡಮ್ ಬಂದಿದ್ದಾರೆ, ತಾರಾ ಮೇಡಮ್ ಬಂದಿದ್ದಾರೆ, ಶೈನ್ ಸರ್ ಬಂದಿದ್ದಾರೆ, ಜೊತೆಗೆ ಮುರಳಿ ಸರ್ ಬಂದಿದ್ದಾರೆ. ಇವರೆಲ್ಲರ ಆಶೀರ್ವಾದಕ್ಕೆ ಇಷ್ಟೊಂದು ಜನ ಸೇರಿದ್ದೀರಿ ಎಲ್ಲರೂ, ಜೊತೆಗೆ ಒಂದು ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಜೊತೆಗೆ ಇವತ್ತು 1 ರೂಪಾಯಿ ಒಂದು ಹೋಳಿಗೆ, ಇದು ಏನು ಕಾನ್ಸೆಪ್ಟ್ ನಾನು ಎಲ್ಲ ಕಡೆ ಓಪನ್ ಮಾಡಿದ್ರು 1 ರೂಪಾಯಿ ಒಂದು ಹೋಳಿಗೆ ಕೊಡ್ತೀವಿ. 1 ರೂಪಾಯಿ ಅಂದರೆ ಒಂದು ಅವ್ರ ನಮ್ಮ ಒಂದು ಗ್ರಾಹಕರ ಹತ್ರ ಒಂದು ಬೋಣಿ ಅಂತ ಮಾಡ್ಕೊಳ್ಳೋದು, ಅಂದರೆ ಒಂದು ಸಿಹಿ ಹಂಚೋದು ಅಂತ. ಇಷ್ಟು ದೊಡ್ಡ ನಾವು ಅಂಗಡಿಗಳು ಮಾಡ್ತೀವಿ, ದುಡ್ಡುಗಳು ಹಾಕ್ತೀವಿ, ಎಲ್ಲ ಮಾಡಿದಾಗ ನಮಗೆ ಗ್ರಾಹಕರೇ ನಮಗೆ ಅದಕ್ಕೆಲ್ಲದಕ್ಕೂ ಕಾಪಾಡೋದು. ನಮ್ಮ ಜೀವನ ಸಾಲನೋ ಏನೋ ಒಂದು ಮಾಡಿ ಏನೋ ಮಾಡಿ ಹಾಕ್ತಾ ಇರ್ತೀವಿ, ನನ್ನ ಜೊತೆ ಇನ್ನೊಂದು ತುಂಬ ಜನ ದುಡ್ಡುಗಳು ಹಾಕ್ತಾ ಇರ್ತಾರೆ, ಎಲ್ಲದನ್ನು ಕಾಪಾಡೋದು ನಮ್ಮ ಗ್ರಾಹಕರು. ಅದರಿಂದ ಅವ್ರಿಗೆ ಅವತ್ತಿನ ದಿವಸ ಒಂದು ಸಿಹಿ ಹಂಚಬೇಕನ್ನೋ ನನ್ನ ಉದ್ದೇಶದಿಂದ ಎಲ್ರಿಗೂ 1 ರೂಪಾಯಿ ಒಳಗೆ ಒಂದು ಬೋಣಿನೂ ಆಗಲಿ, ಜೊತೆಗೆ ನಮ್ಮ ಗ್ರಾಹಕರನ್ನ ನಾನು ಸಿಹಿ ಮಾಡಬೇಕಂತ ಅವತ್ತಿನ ದಿವಸ ಸಂಜೆ ಧನ್ಯವಾದ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಆ ಒಂದು ಸಿಹಿ ಹಂಚೋ ಕೆಲಸನ ಮಾಡ್ತಾ ಇರ್ತೀನಿ.